ಓದಿದ್ದು ಎಂಟನೇ ಕ್ಲಾಸ್, ಈಗ ಪ್ರಭಾವಿ ನಾಯಕ. ಸೋಷಿಯಲ್ ಮೀಡಿಯಾ ಸ್ಟಾರ್ ಈ ಶಾಸಕ. ರಾಜಕಾರಣದಲ್ಲಿ ಅನೇಕ ಕಸರತ್ತುಗಳು ನಡೆದು ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯಾಗಿದೆ. ಹೊಸ ಸರ್ಕಾರದಲ್ಲಿ ಇವರಿಗೆ ಡಿಸಿಎಂ ಪಟ್ಟ ಸಿಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಡಿಸಿಎಂ ಸ್ಥಾನ ಮಿಸ್ ಆಗಿ ಸಚಿವ ಸ್ಥಾನ ಸಿಕ್ಕಿದೆ. ರಾಜಕೀಯಕ್ಕೆ ಅನೇಕ ವ್ಯಕ್ತಿಗಳು ಎಂಟ್ರಿ ಕೊಡ್ತಾರೆ, ಕೆಲವರ ಹೆಸರು ಮಾತ್ರ ಜನಮಾನಸದಲ್ಲಿ ಉಳಿಯುತ್ತೆ. ಅದೇ ರೀತಿಯಾಗಿ ಶಾಸಕರೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹಬ ಸೃಷ್ಟಿ ಮಾಡಿರೋದು ಗೊತ್ತೇ ಇದೆ. ಯಾರಪ್ಪ ಆ ಶಾಸಕ ಅನ್ನೋ ಒಂದು ಸಣ್ಣ ಗೆಸ್ ಸಹ ನಿಮ್ಮಲ್ಲಿ ಮೂಡಿರುತ್ತೆ. ಸೂರ್ಯ ನಿಂಗೆ ದೇವ್ರು ಒಳ್ಳೇದ್ ಮಾಡ್ತಾನಂತ ಹೇಳಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದ ರಾಜಕಾರಣಿ ಜಮೀರ್ ಅಹಮದ್ ಖಾನ್ ಅವರ ರಾಜಕೀಯ ಮತ್ತು ವೈಯಕ್ತಿಕ ಹಾದಿ ಹೇಗಿತ್ತು ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ವಿಡಿಯೋವನ್ನ ಮಿಸ್ ಮಾಡದೆ ಕಡೆ ತನಕ ನೋಡಿ. ತೆನೆ ಹೊರುವ ಮೂಲಕ ರಾಜಕೀಯದ ಪಯಣ. ಮಾಜಿ ಪ್ರಧಾನಿಗಳ ಆಪ್ತರು ಶಾಸಕರಾಗಿದ್ದು ಹೇಗೆ? ಸೋಲಿಲ್ಲದ ಸರದಾರ ಜಮೀರ್ ಅಹಮದ್ ಎರಡನೇ ಬಾರಿ ಸಚಿವರಾಗಿ ಸೇವೆ. ಜೆಡಿಎಸ್ ನಿಂದ ಅಮಾನತಾಗಿದ್ದು ಏಕೆ? 2004ರಲ್ಲಿ ತಮ್ಮ ರಾಜಕೀಯ ವೃತ್ತಿಯನ್ನ ಉಪಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಆರಂಭಿಸಿದ ಜಮೀರ್ ಅಹಮದ್ 2008 ಹಾಗೂ 2013ರ ಚುನಾವಣೆಯಲ್ಲಿಯೂ ಜೆಡಿಎಸ್ ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಆದ್ರೆ 2016ರಲ್ಲಿ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭಾ ಸದಸ್ಯರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಜಮೀರ್ ಅಡ್ಡ ಮತದಾನ ಮಾಡಿದ ಕಾರಣ ಜೆಡಿಎಸ್ ನಿಂದ ಜಮೀರ್ ಅವರನ್ನ ಅಮಾನತು ಮಾಡಲಾಗಿತ್ತು. ಜೆಡಿಎಸ್ ಜೊತೆ ಮನಸ್ತಾಪ ಹೊಂದಿದ ಬಳಿಕ ಅವರು ಕಾಂಗ್ರೆಸ್ ಸೇರಿದ್ರು. 2018ರ ಚುನಾವಣೆಯಲ್ಲಿ ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಮತ್ತೊಮ್ಮೆ ವಿಧಾನಸಭೆ ಪ್ರವೇಶಿಸಿದ್ರು. ಇನ್ನು 2023ರ ಚುನಾವಣೆಯಲ್ಲೂ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ ಮತ್ತೊಮ್ಮೆ ವಿಧಾನಸೌಧದ ಮೆಟ್ಟಿಲೇರಿದ್ದು ಸಿದ್ದರಾಮಯ್ಯ ಸಚಿವ ಸಂಪುಟ ಸರ್ಕಾರದಲ್ಲಿ ಜಮೀರ್ ಅವರು ವಸತಿ, ವಕ್ಫ್ ಮತ್ತು ಹಿಂದುಳಿದ ವರ್ಗದವರ ಕಲ್ಯಾಣ ಖಾತೆಯ ಸಚಿವರಾಗಿದ್ದಾರೆ. ತಮ್ಮ ರಾಜಕೀಯ ಹಾದಿಯಲ್ಲಿ ಲೋಕಸಭೆ ಚುನಾವಣೆಯನ್ನು ಒಮ್ಮೆ ಎದುರಿಸಿದ್ದಾರೆ. 2009ರಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಜಮೀರ್ ಸ್ಪರ್ಧಿಸಿದ್ರು. ಆದ್ರೆ ಬಿಜೆಪಿಯ ಪಿಸಿ ಮೋಹನ್ ಅವರ ಎದುರು ಸೋಲು ಅನುಭವಿಸಬೇಕಾಯಿತು. ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ ಜಸ್ಟ್ ಮಿಸ್ ಆಯಿತು ಡಿಸಿಎಂ ಪಟ್ಟ. ರಾಜಕಾರಣದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಜಮೀರ್ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಮೊದಲಿಗರಾಗಿ ನಿಲ್ತಾರೆ. ತಮ್ಮ ವ್ಯಂಗ್ಯಭರಿತ ಉರ್ದು ಮಿಶ್ರಿತ ಭಾಷಣದಿಂದಲೇ ಕರ್ನಾಟಕದಲ್ಲಿ ಚಿರಪರಿಚಿತರಾಗಿರುವ ಇವರು ಸೋಷಿಯಲ್ ಮೀಡಿಯಾದ ಅನೇಕ ಟ್ರೋಲ್ ಪೇಜ್ಗಳಿಗೆ ಅವರ ಕೆಲವು ಹೇಳಿಕೆಗಳು ಮೀಮ್ ಮತ್ತು ಟ್ರೋಲ್ ಪುಟಗಳಿಗೆ ಸಾಕಷ್ಟು ಆಹಾರ ಒದಗಿಸುತ್ತವೆ. ರಾಜ್ಯದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆಯಲು ಮುಸ್ಲಿಂ ಸಮುದಾಯದ ಪಾತ್ರ ದೊಡ್ಡದಿದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಮುಸ್ಲಿಂನ ಪ್ರಭಾವಿ ನಾಯಕರಲ್ಲಿ ಮೊದಲಿಗರಾಗಿ ನಿಲ್ಲುವ ಜಮೀರ್ ಅವರ ಪಾತ್ರವು ಈ ಬಾರಿಯ ಚುನಾವಣಾ ಫಲಿತಾಂಶದಲ್ಲಿ ಹೆಚ್ಚಾಗಿದೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ರಚನೆಯಾದ್ರೆ ಜಮೀರ್ ಅವರಿಗೆ ಡಿಸಿಎಂ ಪಟ್ಟ ಸಿಗುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ರಾಜಕಾರಣದಲ್ಲಿ ನಡೆದ ಹಲವು ಬದಲಾವಣೆಗಳು, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿಯ ಹಗ್ಗ ಜಗ್ಗಾಟದಿಂದ ಒಬ್ಬರಿಗೆ ಡಿಸಿಎಂ ಪಟ್ಟ ಮೀಸಲಾಗಿ ಜಮೀರ್ ಅವರಿಂದ ಡಿಸಿಎಂ ಪಟ್ಟ ಮಿಸ್ ಆಗಿದೆ. ಭವ್ಯ ಬಂಗಲೆ ಹೊಂದಿರುವ ಜಮೀರ್, ಐಟಿಇಡಿ ಇವರ ಮೇಲೆ ಸದಾ ಕಣ್ಣು. ಇವರ ವೈಯಕ್ತಿಕ ಜೀವನವನ್ನ ನೋಡೋದಾದ್ರೆ ಜಮೀರ್ ಅಹಮದ್ ಖಾನ್ 1966 ಆಗಸ್ಟ್ 1ರಂದು ಜಿಯಾವುಲ್ಲಾ ಖಾನ್ ಹಾಗೂ ಸೋಗ್ರಾ ಖಾನು ದಂಪತಿ ಪುತ್ರನಾಗಿ ಜನಿಸಿದ್ರು. ಅವರು ಓದಿದ್ದು 8ನೇ ತರಗತಿಯಾದ್ರೂ 6 ಬಾರಿ ವಿಧಾನಸೌಧದ ಮೆಟ್ಟಿಲೇರುವಲ್ಲಿ ಯಶಸ್ವಿಯಾಗಿರುವ ಇವರು
ಒಬ್ಬ ಸಕ್ಸಸ್ಫುಲ್ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ನ್ಯಾಷನಲ್ ಟ್ರಾವೆಲ್ಸ್ ಎಂಬ ಖಾಸಗಿ ಬಸ್ ಸಂಸ್ಥೆ ಹಾಗೂ ಜಮೀರ್ ಅಹ್ಮದ್ ಖಾನ್ ಅಸೋಸಿಯೇಟ್ಸ್ ಎಂಬ ಸಂಸ್ಥೆಯ ಪಾಲುದಾರರು ಹೌದು. ಇನ್ನು ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರುವ ಜಮೀರ್ ಅಹ್ಮದ್ ಖಾನ್ ಅವರ ಭವ್ಯ ನಿವಾಸ ಸದಾ ಸುದ್ದಿಯಲ್ಲಿರುತ್ತೆ. ಏಕೆಂದರೆ ಇಲ್ಲಿ ಇಡಿ, ಎಸಿಬಿ, ಆದಾಯ ತೆರಿಗೆ ಇಲಾಖೆಯವರು ಆಗಾಗ ದಾಳಿ ಮಾಡುತ್ತಲೇ ಇದ್ದಾರೆ. ಚುನಾವಣೆಯಲ್ಲಿ ಸಲ್ಲಿಸಿರುವ ಅಫಿಡವಿಟ್ ಪ್ರಕಾರ ಜಮೀರ್ ಅವರ ಆಸ್ತಿ ವಿವರ, ಒಟ್ಟು ಚರಾಸ್ತಿ ಮೌಲ್ಯ 6.90 ಕೋಟಿ ರೂಪಾಯಿ, ಇನ್ನು ತಮ್ಮ ಬಳಿ 65.82 ಕೋಟಿ ರೂಪಾಯಿ ಸ್ಥಿರಾಸ್ತಿ ಇದೆ ಎಂದು ಹೇಳಿಕೊಂಡಿದ್ದಾರೆ. ಅವರ ಘೋಷಣೆ ಪ್ರಕಾರ ಒಟ್ಟು ಆಸ್ತಿ ಸುಮಾರು 72 ಕೋಟಿ ರೂಪಾಯಿ ಇದ್ದು, ತಮ್ಮ ಮೇಲೆ 42.93 ಕೋಟಿ ರೂಪಾಯಿ ಸಾಲ ಇದೆ ಎಂದು ಹೇಳಿಕೊಂಡಿದ್ದಾರೆ. ಈ ಸಾಲದಲ್ಲಿ 31.39 ಕೋಟಿ ರೂಪಾಯಿ ಬೇರೆ ಬೇರೆ ವ್ಯಕ್ತಿಗಳಿಂದ ಪಡೆದ ಹಣವೇ ಇದೆ ಎಂದು ಅಫಿಡವಿಟ್ನಲ್ಲಿ ತಿಳಿಸಿದ್ದಾರೆ. 5ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಜಮೀರ್ 2ನೇ ಬಾರಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಆಪ್ತ ಮಿತ್ರರಾಗಿ ದೇವೇಗೌಡರ ಶಿಷ್ಯರಾಗಿ ಬೆಳೆದ ಜಮೀರ್ ಅಹ್ಮದ್ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತಬಲದಲ್ಲಿ ಗುರುತಿಸಿಕೊಂಡು ರಾಜಕೀಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದು, ಸಚಿವರಾಗಿ ಯಾವ ಮಟ್ಟದಲ್ಲಿ ಜನಪರ ಕಾರ್ಯ ಮಾಡ್ತಾರೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24/7.